ನೋಡ್ತಾ ಇದ್ದೀರಾ ಇವತ್ತು ನನ್ನ ಮುಂದೆ ಮೋಟೋದವರು ಹೊಸ್ದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋರೋಲಾ ಎಡ್ಜ್ ಫಿಫ್ಟಿ ನ್ಯೂ ಸ್ಮಾರ್ಟ್ ಫೋನ್ ಇದೆ ಈ ಸ್ಮಾರ್ಟ್ ನ ಬೇಸ್ ವೇರಿಯಂಟನ್ನು ಮೋಟೋದವರು ಕೇವಲ ಮೂರು ಸಾವಿರ ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ ಈ ಪ್ರೈಸ್ರೊಂದಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಷ್ಟು ದುಡ್ಡು ಕೊಡುವಂಥದ್ದು ಈ ಫೋನಲ್ಲಿ ಏನಿದೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಮೊದಲನೇದಾಗಿ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ ಇದ್ರ ಮೇಲ್ಗಡೆ ಪ್ಲ್ಯಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತ ಹಾಕಿದ್ದಾರೆ ಸೊ ಯಾವುದೇ ಪ್ಲಾಸ್ಟಿಕ್ಕನ್ನು ಈ ಬಾಕ್ಸ್ ಒಳಗೆ ಯೂಸ್ ಮಾಡಿಲ್ವಂತೆ ಅವರು ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಳ್ಳೆ ಪರ್ಫ್ಯೂಮ್ ಸ್ಮೆಲ್ ಬರುತ್ತಾಯ್ತಾ ಹಾ 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 ಅದೊಂದು ಯುನೀಕ್ ಫೀಚರು ಈ ಮೋಟೋ ಫೋನ್ ಅನ್ಬಾಕ್ಸ್ ಮಾಡಬೇಕಾದ್ರೆ ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ ಒಳಗಡೆ ಯೂಸರ್ ಮ್ಯಾನ್ಯುವಲ್ಲು ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ ಒಂದು ಸಿಮ್ ಇಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ ಮತ್ತು ಒಂದು ಹಾರ್ಡ್ ಬ್ಯಾಕ್ ಕವರ್ ಕೇಸು ಒಳ್ಳೆ ಕ್ವಾಲಿಟಿಯ ಕೇಸ್ ಆಯಿತಾ ಫೋನಿನ ಕಲರಿಂದ ಬ್ಯಾಕ್ ಕವರ್ ಕೊಟ್ಬಿಟ್ಟಿದ್ದಾರೆ ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ ಅಲ್ಲಕ್ಕೂ ಚೆನ್ನಾಗಿದೆ ಅಂತ ಕಾಣುತ್ತೆ ನೋಡೋಣ ಆಮೇಲೆ ಇದ್ರ ಕೆಳಗಡೆ ನಮಗೆ ಅರವತ್ತೆಂಟು ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು ನಂತರ ಕೊನೆಯದಾಗಿ ಯು ಎಸ್ ಬಿ ಟೈಪ್ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಒಂದೊಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಇಲ್ಲ ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ನೋಡ್ರಪ್ಪ ಈ ರೀತಿ ಸಿಗುತ್ತೆ ಸಖತ್ತು ಪ್ರೀಮಿಯಂ ಲುಕ್ಕು ಹಿಂದ್ಗಡೆಯಿಂದ ಸಖತ್ ಲೈಟ್ ವೆಯ್ಟಿದೆ ಬರೀ ನೂರ ಎಪ್ಪತ್ತೊಂದು ಗ್ರಾಮ್ ಇದೆ ಒಂದು ಲೆವೆಲಿಗೆ ತಿನ್ನಾಗಿದೆ ಎಂಟು ಪಾಯಿಂಟ್ ಒಂದು ಎಮ್ ಎಮ್ನ ತಿಕ್ನೆಸ್ ಜೊತೆಗೆ ಈ ಫೋನಿಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಫೋನ್ ಏನೋ ನಮ್ಮ ದೇಶದ್ದು ಲೈಟೆಸ್ಟ್ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ನ ಹೊಂದಿರುವಂಥ ಫೋನ್ ಅಂತೆ ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ ಗೊರಿಲಾ ಗ್ಲಾಸ್ ಮೂರು ಯಾವುದೇ ಸ್ಕ್ರೀನ್ಗಡೆ ಹಾಕಿಲ್ಲ ಫ್ರಂಟಲ್ಲಿ ಹಾಕಬೇಕಾಗಿತ್ತು ಒಂದು ಸಣ್ಣ ಪಂಚುಲ್ ಕ್ಯಾಮ್ರಾ ಬೆಝಲ್ ಮಾತ್ರ ತುಂಬ ಕಡಿಮೆ ಇದೆ ಟಾಪಲ್ಲೂ ಕಡಿಮೆ ಇದೆ ಬಾಟಮಲ್ಲೂ ಕಡಿಮೆ ಇದೆ ಫ್ರಂಟಿಂದ ಸಕ್ಕತ್ತಾಗಿ ಕಾಣುತ್ತೆ ಒಂದು ಆ್ಯಂಗಲಿಂದ ಐಫೋನ್ ರೀತಿಯಲ್ಲೇ ಕಾಣಿಸ್ಬೋದೇನೋ ಆಯಿತಾ ಇಷ್ಟ ಆಯಿತು ನನಗೆ ಫ್ರಂಟ್ ಲುಕ್ ಹಿನ್ಗಡಗೆ ಬಂತು ಅಂದರೆ ವೀಗನ್ ಲೆದರ್ ಬ್ಯಾಕು ಪ್ಯಾಂಟಾನ್ ಕಲರ್ ಆಯಿತಾ ಸಖತ್ತು ಪ್ರೀಮಿಯಮ್ ಅನಿಸುತ್ತೆ ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಹಿನ್ಗಡೆ ಮೂರು ಕ್ಯಾಮ್ರಾ ಇದೆ ಮತ್ತು ಡ್ಯೂಯಲ್ ಎಲ್ ಇ ಡಿ ಫ್ಲ್ಯಾಶನ್ನು ಕೊಟ್ಟಿದ್ದಾರೆ ಈ ಫೋನಲ್ಲಿ ಅಲ್ಲಿ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ಸ್ ಇದೆ ಒಳ್ಳೆಯ ವಿಷಯ ಪ್ಲಾಸ್ಟಿಕ್ ಫ್ರೇಮು ಯು ಎಸ್ ಬಿ ಟೈಪ್ ಸಿ ಪೋರ್ಟು ಯಾವುದೇ ಜಾಕ್ ಇಲ್ಲ ಡೆಡಿಕೇಟೆಡ್ ಎಸ್ ಟಿ ಕಾರ್ಡ್ ಸ್ಲಾಟ್ ಕೂಡ ಇಲ್ಲ ಮೇಲುಗಡೆ ಡಾಲ್ ಬಿ ಅಟ್ಮೋಸ್ ಅಂತ ಬರೆದಿದ್ದಾರೆ ಮಾತಾಡ್ತೀನಿ ಇದ್ರ ಬಗ್ಗೆ ಆಮೇಲೆ ಓವರಾಲ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ನನಗೇನೋ ಚೆನ್ನಾಗಿದೆ ಅನ್ನಿಸ್ತು ಈ ಇಪ್ಪತ್ತ್ಮೂರು ಸಾವಿರ ಪ್ರೈಸ್ ರೇಂಜಿಗೆ ಜೊತೆಗೆ ಈ ಫೋನಲ್ಲಿ ಐ ಪಿ ಸಿಕ್ಸ್ಟಿ ಏಟ್ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ನ ಸಹ ಕೊಟ್ಟಿದ್ದಾರೆ ಈ ಫೋನ್ ಹಿಡ್ಕೊಂಡು ಧೂಳಲ್ಲಿ ಒದ್ದಾಡ್ತಿರೋ ಸ್ವಿಮ್ಮಿಂಗ್ ಮಾಡ್ತಿರೋ ನಿಮ್ಮಿಷ್ಟ ಫೋನು ಸರ್ವೈವ್ ಆಗುತ್ತೆ ಒಂದೇನಪ್ಪ ಅಂದರೆ ಈ ಫೋನಿಗೆ ಮೆಟಾಲಿಕ್ ಫ್ರೇಮ್ ಕೊಟ್ಬಿಟ್ಟಿದ್ರೆ ಬೆಂಕಿ ಇರ್ತಿತ್ತು ಬಟ್ ಕೊಟ್ಟಿಲ್ಲ ಈ ಬೆಲೆಗೆ ಯಾರೂ ಕೂಡ ಕೊಡೋಲ್ಲ ಓಕೆ ಅಂತೀನಿ ಏನು ಡಿಸ್ಪ್ಲೇಗೆ ಬಂದರೆ ಆರು ಪಾಯಿಂಟ್ ನಾಲ್ಕು ಇಂಚಿಂದು ಫುಲ್ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಪಿ ಒಲ್ ಡಿಸ್ಪ್ಲೇ ಇದೆ ನೀವು ನಂಬಲ್ಲ ಇದು ಎಲ್ ಟಿ ಪಿ ಓ ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಯಾವ ಬ್ರ್ಯಾಂಡು ಕೂಡ ಎಲ್ ಟಿ ಪಿ ಓ ಕೊಡಲ್ಲ ಇವರು ಕೊಟ್ಟಿದ್ದಾರೆ ಕ್ರೇಜಿ ವಿಷಯ ಫಸ್ಟ್ ಟೈಮ್ ಎಡ್ಜ್ ಸಿರೀಸ್ನಲ್ಲಿ ಎಲ್ ಟಿ ಪಿ ಓ ಡಿಸ್ಪ್ಲೇ ಹಾಕಿದ್ದಾರೆ ಡಿಸ್ಪ್ಲೇ ಮಾತ್ರ ಬೆಂಕಿ ಇದೆ ಆಯಿತಾ ಸಖತ್ ಬ್ರೈಟ್ ಆಗಿದೆ ಮೂರು ಸಾವಿರ ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ನೂರ ಇಪ್ಪತ್ತು ಅರ್ಡ್ಸ್ನ ರಿಫ್ರೆಶ್ ರೇಟು ಎಲ್ ಟಿ ಪಿ ಓ ಆಗಿರೋದ್ರಿಂದ ಅವಶ್ಯಕತೆ ಇರೋ ಟೈಮಲ್ಲಿ ತುಂಬ ಕಡಿಮೆ ರಿಫ್ರೆಶ್ ರೇಟ್ಗೂ ಸ್ವಿಚ್ ಆಗುತ್ತೆ ನೆಸಸರಿ ಇದ್ದರೆ ಒನ್ ಟ್ವೆಂಟಿ ಅರ್ಡ್ಸ್ಗೂ ಸಹ ಸ್ವಿಚ್ ಆಗುತ್ತೆ ಸೂಪರ್ ವಿಷಯ ಅಂತೀನಿ ಇದು ಟೆನ್ ಬಿಡ್ ಡಿಸ್ಪ್ಲೇ ಒಂದು ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ ಸೊ ಕಡಿಮೆ ಬ್ಲೂ ಲೈಟನ್ನು ಎಮಿಟ್ ಮಾಡುತ್ತಂತೆ ಅಂಡರ್ ಪರ್ಸೆಂಟ್ ಡಿ ಸಿ ಐ ಪಿ ತ್ರೀ ಕಲರ್ ಗಮೆಟ್ ಇದೆ ಸೊ ಆಕ್ಯುರೇಟ್ ಕಲರ್ಸ್ ನಮಗೆ ಸಿಗುತ್ತೆ ಡಿಸ್ಪ್ಲೇ ಮಾತ್ರ ಸೂಪರ್ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ ಅಂತ ಅನ್ಬೋದು ಇನ್ನು ವೇರಿಯಂಟಿಗೆ ಬಂದರೆ ಈ ಫೋನ್ ಸದ್ಯಕ್ಕೆ ಒಂದೇ ಒಂದು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ ಎಂಟು ಜಿ ಬಿ ರ್ಯಾಮು ಇನ್ನೂರೈವತ್ತಾರು ಜಿ ಬಿ ಸ್ಟೋರೇಜು ನಮ್ಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಸಿಗ್ತದೆ ಅಂದರೆ ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡಿಕೊಳ್ಳುತ್ತೆ ಈ ಫೋನ್ ಸದ್ಯಕ್ಕೆ ನಾಲ್ಕು ಕಲರ್ ವೇರಿಯೆಂಟಲ್ಲಿ ಲಾಂಚ್ ಇದೆ ಎಲ್ಲ ಕೂಡ ಪ್ಯಾಂಟೋನ್ ಕಲರ್ಸ್ಗಳು ಆಯಿತಾ ಸೊ ಯುನೀಕ್ ಕಲರ್ಸ್ಗಳು ಬೇರೆ ಬ್ರ್ಯಾಂಡ್ಗಳು ಈ ಥರ ಯುನೀಕ್ ಕಲರಲ್ಲಿ ಲಾಂಚ್ ಮಾಡಲ್ಲ ಮೋಟೋದವ್ರು ಒಬ್ಬರೇ ನಂಗೆ ವಿಗನ್ ವೀಗನ್ ಲೆದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ಲಾಂಚ್ ಮಾಡೋದು ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಎಫ್ ಎಸ್ ಟೂ ಪಾಯಿಂಟ್ ಟೂ ಸ್ಟೋರೇಜು ಇದು ಕಡಿಮೆ ಆಯಿತು ಆಯಿತಾ ಎಫ್ ಎಸ್ ತ್ರೀ ಪಾಯಿಂಟ್ ಒನ್ನು ಎಲ್ ಪಿ ಡಿ ಡಿ ಆರ್ ಫೈವ್ ಅಟ್ ಲೀಸ್ಟ್ ಕೊಟ್ಟಿದರೆ ಬೆಂಕಿ ಇರ್ತಿತ್ತು ಬಟ್ ತುಂಬ ಚೆನ್ನಾಗಿ ಮ್ಯಾಟ್ರಾಗಲ್ಲ ಬಟ್ ಮ್ಯಾಟ್ರಾಗಲ್ಲ ಅಂತ ಬ್ರ್ಯಾಂಡ್ಗಳು ಕೊಡದೇ ಇರಬಾರ್ದು ಕೊಡಬೇಕಾಗಿತ್ತು ಇನ್ನೂ ಫ್ಯೂಚರ್ ರೆಡಿ ಇರ್ತಿತ್ತು ರೀಡು ರೈಟ್ಸ್ ಬಿಡಲ್ಲ ಇನ್ನೂ ಫಾಸ್ಟ್ ಆಗಿರ್ತಿತ್ತು ಬಟ್ ಓಕೆ ಅನ್ನೋಣ ಇನ್ನೂ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂದರೆ ಇದರಲ್ಲಿ ನಮಗೆ ಮೀಡಿಯಾಟೆಕ್ ಡೈಮಂಡ್ ಸಿಟಿ ಏಳು ಸಾವಿರದ ಮುನ್ನೂರು ಫೈ ಜಿ ಪ್ರೊಸೆಸರ್ ಇದೆ ಇದು ಒಂದು ಲೆವೆಲ್ಲಿಗೆ ಈ ಬೆಲೆಗೆ ಪವರ್ಫುಲ್ಲಾಗಿರುವಂಥ ಪ್ರೊಸೆಸರೇ ಆಯಿತಾ ಹೌದು ಪವರ್ಫುಲ್ಲಾಗಿದೆ ಬಟ್ ಒಂದೇನಪ್ಪ ಅಂದರೆ ಈ ಬೆಲೆಗೆ ನಂಗೆ ಅನಿಸ್ತಂಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಕೂಡ ಸಿಗುತ್ತೆ ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಆರು ಲಕ್ಷದ ಅರವತ್ತೊಂಬತ್ತು ಸಾವಿರ ರೇಟಿಂಗನ್ನು ಕೊಡ್ತಾ ಇದೆ ನಾಟ್ ಬ್ಯಾಡ್ ನಂಗನಸ್ತಂಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬಡ್ಜೆಟ್ ಹಾಕಿದ್ರೆ ಒಂದು ಐದು ಸಾವಿರ ರೂಪಾಯಿ ಬಡ್ಜೆಟ್ ನೀವು ಜಾಸ್ತಿ ಹಾಕಿದ್ರೆ ಅದು ಕಡಿಮೆ ಅಲ್ಲ ಐದು ಸಾವಿರ ಬಟ್ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ಒಂದು ಫೋನಿಗೆ ಕೊಡ್ತಾ ಇದೀರ ಅಂದರೆ ಇನ್ನೊಂದು ಐದು ಸಾವಿರ ಜಾಸ್ತಿ ಹಾಕೋದು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ ಅನ್ಸುತ್ತೆ ಆಯಿತಾ ಆ ಬಡ್ಜೆಟಿಗೆ ಹೋದರೆ ನಿಮಗೆ ಪರ್ಫಾಮೆನ್ಸ್ ವೈಸು ಉಳಿದ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡ್ತಿಲ್ಲ ಬರೀ ಪರ್ಫಾಮೆನ್ಸ್ ಬೆಟರ್ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಸಿಗ್ಬೋದು ಅಂತೀನಿ ಆಯಿತಾ ಬೇರೆ ಫೀಚರ್ ಬಗ್ಗೆ ಮಾತನಾಡ್ತಿಲ್ಲ ಬರೀ ಒಳ್ಳೆ ಪ್ರೊಸೆಸರ್ ಇದಕ್ಕಿಂತ ಅಂದರೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಬೆಂಕಿ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಸಿಗುತ್ತೆ ಬರೀ ಒಂದು ಮೂರು ನಾಲ್ಕು ಐದು ಸಾವಿರ ರೂಪಾಯಿ ಬಜೆಟ್ ಜಾಸ್ತಿ ಮಾಡಿದ್ರೆ ಆಯಿತು ಇದು ಕೂಡ ಓಕೆ ಅಂತೀನಿ ಬಟ್ ಸ್ವಲ್ಪ ಪವರ್ ಕಡಿಮೆ ಈ ಬೆಲೆಗೆ ನಾವಂತದ್ದು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಮತ್ತು ಬ್ಯಾಟ್ರಿ ಡ್ರೈನ್ನ ಸಹ ಚೆಕ್ ಮಾಡೋದುವು ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ ಈ ಒಂದು ಫೋನ್ ತುಂಬ ಹೀಟ್ ಆಗುತ್ತೆ ಅಂತ ಕೂಡ ಅನಿಸಿಲ್ಲ ಮತ್ತು ಬ್ಯಾಟ್ರಿ ಅಷ್ಟೊಂದು ಡ್ರೈನ್ ಆಗುತ್ತೆ ಅಂತ ಕೂಡ ಅನಿಸಿಲ್ಲ ನಾಲ್ಕರಿಂದ ಐದು ಪರ್ಸೆಂಟ್ ಮಾತ್ರ ಡೌನ್ ಆಯಿತು ಮತ್ತು ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು ಬಿ ಜಿ ಎಮ್ ಐನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು ಈ ಒಂದು ಸೆಟ್ಟಿಂಗಲ್ಲಿ ಎಚ್ ಡಿಯಿಂದ ಅಲ್ಟ್ರಾಗ್ರಾಫಿಕ್ ತನಕ ಹೋಗುತ್ತೆ ಇದು ಪ್ಲೇಯಬಲ್ ಇದೆ ಒಂದು ಲೆವೆಲಿಗೆ ಆಡ್ಕೊಬೋದು ಸೊ ನಿಮಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಲೋಯರ್ ಸೆಟ್ಟಿಂಗಲ್ಲಿ ಆಡಿದ್ರೆ ಒಳ್ಳೆಯದು ಆಯಿತಾ ಗೇಮಿಂಗ್ ಪ್ಲೇಯಬಲ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳೋದಕ್ಕಾಗಲ್ಲ ಒಟ್ಟಿಗೆ ಆಡ್ಕೊಬೋದೆಲ್ಲ ಒಟ್ಟಿಗೆ ಫೋನ್ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ ಸ್ಮೂತ್ ಆಗಿದೆ ಮೆಜಾರಿಟಿ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲೇ ಆಡ್ಕೊಬೋದು ಬಟ್ ಸ್ವಲ್ಪ ಇನ್ನೂ ಒಂಚೂರು ಪವರ್ ಜಾಸ್ತಿ ಇದ್ದರೆ ನನಗೆ ಇನ್ನೂ ಖುಷಿ ಆಗ್ತಾ ಇತ್ತು ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ ರೇರಲ್ಲಿ ಮೂರು ಕ್ಯಾಮ್ರಾ ಇದೆ ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು ಐವತ್ತು ಮೆಗಾ ಪಿಕ್ಸೆಲ್ನ ಸೆನ್ಸಾರು ಇದು ಎಫ್ ಒನ್ ಪಾಯಿಂಟ್ ಏಯ್ಟ್ ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಕ್ಯಾಮ್ರಾ ಸೋನಿಯಲ್ ಟಿ ಸೆವೆನ್ ಹಂಡ್ರೆಡ್ ಸಿ ಸೆನ್ಸಾರು ಇದು ಪರವಾಗಿಲ್ಲ ಆಯಿತಾ ಇನ್ನೊಂಥರ ಮಿಡ್ ಅಂಡ್ ಹೈಯರ್ ಮಿಡ್ ಅಂಡ್ ಲೆವೆಲ್ನ ಸೆನ್ಸಾರು ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ ಸ್ಟೇಬಲ್ ಶಾರ್ಟ್ಸನ್ನು ಕೊಡುತ್ತೆ ಇವನ್ ನೀವು ಶೇಕ್ ಮಾಡಿದ್ರು ಫೋಟೋ ಸ್ಯಾಂಪಲ್ಸ್ ನನಗೆ ಈವನ್ ಲೋ ಲೈಟಲ್ಲೂ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು ಕೆಂಪು ಬಣ್ಣವನ್ನು ಸ್ವಲ್ಪ ಜಾಸ್ತಿ ಅದು ಎದ್ದು ಕಾಣೋ ರೀತಿ ಮಾಡುತ್ತೆ ಆ ರೆಡ್ ಕಲರ್ ಒಂದನ್ನು ನಾನು ಅಬ್ಸರ್ವ್ ಮಾಡ್ದಂಗೆ ನೋಡ್ತಾ ಇದ್ದೀರ ಒಟ್ಟಿಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಹೆವಿ ಪ್ರೋಸೆಸ್ ಮಾಡುತ್ತೆ ಹೆವಿ ಐ ಇಂಟಿಗ್ರೇಷನ್ ಮಾಡಿದರೆ ಈ ಒಂದು ಕ್ಯಾಮ್ರಾಗೆ ಅದರಿಂದ ಹೆವಿ ಪ್ರೋಸೆಸ್ ಮಾಡುತ್ತೆ ಔಟ್ಪುಟ್ ಅಂತೂ ಚೆನ್ನಾಗಿ ಕಾಣೋ ರೀತಿ ಬರುತ್ತೆ ಅದನ್ನು ಬಿಟ್ಟರೆ ಇನ್ನೊಂದು ಹದಿಮೂರು ಮೆಗಾ ಪಿಕ್ಸಲ್ ಇಂದು ಮಲ್ಟಿಪರ್ಪಸ್ ಕ್ಯಾಮ್ರಾ ಇದೆ ಇದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ ಮ್ಯಾಕ್ರೋ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡ್ತಾಯಿತ್ತ ಸೊ ಮಲ್ಟಿಪರ್ಪಸ್ ನೀವು ಬೇಕು ಅಂದರೆ ಸ್ವಿಚ್ ಮಾಡ್ಕೊಬೋದು ಅದರಲ್ಲಿ ಸೊ ವೈಡ್ ಆಗಿದೆ ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು ಇವನ್ ಮ್ಯಾಕ್ರೋ ಶಾರ್ಟ್ಸ್ ಕೂಡ ಪರವಾಗಿಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಏನಂದರೆ ಎಕ್ಸ್ಟ್ರಾ ಸಪ್ರೇಟಾಗಿ ಒಂದು ಮ್ಯಾಕ್ರೋ ಕೊಟ್ಟಿಲ್ಲ ಅಲ್ವಾ ವೈಡ್ ಆ್ಯಂಗಲ್ನ ಮ್ಯಾಕ್ರೋ ರೀತಿ ಯೂಸ್ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಒಂದು ಫೀಚರ್ ನಿಮಗೆ ಸಿಕ್ತಂಗೆ ಅಷ್ಟೇ ಕಳ್ಕೊಳ್ಳೋದೇನೂ ಇಲ್ಲ ಅದರ ಜೊತೆಗೆ ಇನ್ನೊಂದು ಹತ್ತು ಮೆಗಾ ಪಿಕ್ಸಲ್ಲಿಂದು ತ್ರೀ ಎಕ್ಸ್ ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಟೆಲಿಫೋಟೋ ಲೆನ್ಸು ಈ ಪ್ರೈಸ್ ರೊಂದಿಗೆ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತ್ರೀ ಎಕ್ಸ್ ಆಪ್ಟಿಕಲ್ ಝೂಮನ್ನು ಮಾಡುವಂಥ ಟೆಲಿಫೋಟೋ ಲೆನ್ಸ್ ಈ ಬೆಲೆಗೆ ಕ್ರೇಜಿ ಯೂನಿಕ್ ಫೀಚರು ಪೋರ್ಟ್ರೇಟ್ ಶಾಟ್ಸ್ಗಳು ಬೆಂಕಿ ಬರುತ್ತೆ ಆಯಿತಾ ಎಡ್ಜ್ ಡಿಟೆಕ್ಷನ್ ಕೂಡ ಚೆನ್ನಾಗಿದೆ ಇದು ಕೂಡ ಹೆವಿ ಪ್ರೋಸೆಸ್ ಆಗುತ್ತೆ ಸೂಪರ್ ಅಂತೀನಿ ಅದಷ್ಟೇ ಅಲ್ಲ ಈ ಟೆಲಿಫೋಟೋ ಲೆನ್ಸಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕ್ಯಾಮ್ರಾ ಈ ಫೋನಲ್ಲಿ ಚೆನ್ನಾಗಿದೆ ಕಲರ್ ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗುತ್ತೆ ಅನ್ನಿಸ್ತು ಬಟ್ ಔಟ್ಪುಟ್ ನಮಗೆ ಚೆನ್ನಾಗಿ ಕಾಣೋ ರೀತಿ ಬರ್ತಾ ಇದೆ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಈ ಫೋನಲ್ಲಿ ಮೂವತ್ತೆರಡು ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಪರವಾಗಿಲ್ಲ ದ ಬೆಸ್ಟ್ ಅಂತ ಅನ್ನೋಲ್ಲ ನಾನು ಇದು ಸ್ವಲ್ಪ ಮುಖವನ್ನು ಕೆಂಪು ಕೆಂಪು ಆಗಿ ರೀತಿ ಕಾಣೋ ರೀತಿ ಮಾಡುತ್ತೆ ಇದು ಕೂಡ ಹೆವಿ ಪ್ರೊಸೆಸ್ ಮಾಡುತ್ತೆ ಚೆನ್ನಾಗಿ ಕಾಣೋ ರೀತಿ ಮೇಕಪ್ ಮಾಡೋ ರೀತಿ ಕೂಡ ನೀವು ಸೆಟ್ಟಿಂಗನ್ನು ಆನ್ ಮಾಡ್ಕೋಬೋದು ಫ್ರಂಟ್ ಕ್ಯಾಮ್ರಾ ಓಕೆ ಆಯಿತಾ ಬೆಸ್ಟ್ ಅನ್ನಲ್ಲ ಪರವಾಗಿಲ್ಲ ಆ ಕ್ವಾಲಿಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡೀಸೆಂಟ್ ಆಗಿದೆ ವಿಡಿಯೋಗ್ರಫಿಯಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫೋರ್ ಕೆ ತರ್ಟಿ ಎಫ್ ಪಿ ಎಸ್ನಲ್ಲಿ ವೀಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಇದೆ ಸೂಪರ್ ವಿಷಯ ಅಂತೀನಿ ಈ ಫೋನಲ್ಲಿ ಕೆಲವೊಂದು ಎ ಐ ಇಂಟಿಗ್ರೇಷನ್ನ ಸಹ ಮಾಡಿದ್ದಾರೆ ಹೇಳ್ದಂಗೆ ಮೋಟೋ ಎ ಐ ಮುಖಾಂತರ ಪ್ರೋಸೆಸ್ ಮಾಡುತ್ತೆ ಮತ್ತು ತರ್ಟಿ ಎಕ್ಸ್ ತನಕ ಸೂಪರ್ ಝೂಮ್ ಫೀಚರ್ ಇದೆ ಅಂದರೆ ಆಲ್ರೆಡಿ ಝೂಮ್ ಆಗಿರುವಂಥ ಫೋಟೋನ ಎ ಐ ಮುಖಾಂತರ ಅಡಿಷ್ನಲ್ ಝೂಮ್ ಮಾಡಿ ಅನೌನ್ಸ್ ಮಾಡಿಬಿಟ್ಟು ಕ್ಲಾರಿಟಿ ಚೆನ್ನಾಗಿ ಬರೋ ರೀತಿ ಔಟ್ಪುಟನ್ನು ಕೊಡುತ್ತೆ ಮತ್ತು ಎ ಐ ಮ್ಯಾಜಿಕ್ ಎರೇಸರ್ ಫೀಚರ್ ಎಲ್ಲ ನಮಗೆ ಸಿಗ್ತಾ ಇದೆ ಗೂಗಲ್ ಫೋಟೋಸಲ್ಲೂ ಕೂಡ ಕೆಲವೊಂದು ಎ ಐ ಫೀಚರ್ ನಮಗೆ ಸಿಗ್ತಾ ಇದೆ ಸೊ ಇದೆಲ್ಲ ಒಂದು ಬೆನಿಫಿಟ್ ಆಯಿತಾ ಇನ್ನು ವೋಯಸ್ಸಿಗೆ ಬಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ ಫೋರ್ಟೀನ್ ಬೇಸ್ಮನ್ ಆಗ್ತಿರುವಂಥ ಹಲೋ ಯು ಐ ಸಿಗ್ತಾ ಇದೆ ಹೆವಿ ಆಗಿದೆ ಅಷ್ಟೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇಲ್ಲ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಈ ಫೋನ್ಗೆ ಐದು ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟು ಐದು ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ ಅಪ್ ಟು ಆ್ಯಂಡ್ರಾಯ್ಡ್ ನೈನ್ಟೀನ್ ತನಕ ನಮಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ ಇದರಲ್ಲಿ ನಮಗೆ ಮೋಟೋ ಎ ಐ ಫೀಚರ್ ಆಗಿರುವಂಥ ಅಡಾಪ್ಟಿವ್ ಸ್ಟೆಬಿಸೇಷನ್ನು ಫೋಟೋ ಬೂತ್ ಇದರಲ್ಲ ಇದೆಲ್ಲ ಕ್ಯಾಮ್ರಾ ಒಳಗೆ ಇಂಟಿಗ್ರೇಟ್ ಆಗಿದೆ ಶಾರ್ಟ್ ಆಪ್ಟಿಮೈಸೇಷನು ಸ್ಟೈಲ್ ಸಿಂಕು ಟರ್ಬೊಫ್ಯೂಷನ್ ಈ ರೀತಿ ಅನೇಕ ಫೀಚರ್ಗಳು ಇವನ್ ರ್ಯಾಮ್ ಬೂಸ್ಟ್ಗೂ ಸಹ ಏನು ಎ ಐ ಇಂಟಿಗ್ರೇಷನ್ ಮಾಡಿದಾರಂತೆ ಎಲ್ಲ ಬ್ರ್ಯಾಂಡವರು ಮಾಡ್ತಾ ಸಿಕ್ಕಿ ಸಿಕ್ಕಿದಕ್ಕೆಲ್ಲ ಎ ಇಂಟಿಗ್ರೇಟ್ ಮಾಡೋದು ಸೊ ಇದರಲ್ಲಿ ಕ್ಯಾಮ್ರಾಗಂತೂ ಹೆವಿ ಎ ಇಂಟಿಗ್ರೇಷನ್ ಆಗಿದೆ ಜೊತೆಗೆ ಒ ಎಸ್ ಎಲ್ಲು ಕೂಡ ಸಣ್ಣ ಪುಟ್ಟ ಎ ಇಂಟಿಗ್ರೇಷನ್ ನಮಗೆ ಸಿಗುತ್ತೆ ಗೂಗಲ್ ಫೋಟೋಸ್ ಎ ಎಲ್ ನಮಗೆ ಮ್ಯಾಜಿಕ್ ಎಡಿಟರ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಅನ್ಬ್ಲರ್ ಆಗಿರ್ಬೋದು ಸಿನಿಮ್ಯಾಟಿಕ್ ಫೋಟೋಸ್ ಆಗಿರ್ಬೋದು ಎಲ್ಲ ಫೀಚರ್ಗಳು ಕೂಡ ಅದರೊಳಗೂ ಸಹ ಸಿಗ್ತಾ ಇದೆ ಇನ್ನೂ ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ಇದರಲ್ಲಿ ಮೋಟೋ ಸೆಕ್ಯೂರ್ ಥಿಂಗ್ ಶೀಲ್ಡ್ ಫೀಚರ್ ಸಹ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ವೈಡ್ ವೈನ್ ನೆಲ್ ಒನ್ ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ವಿಷಯ ನೆಟ್ಫ್ಲಿಕ್ಸ್ ಮತ್ತು ಪ್ರೈಮಲ್ಲಿ ಫೋರ್ಗೆ ಕಂಟೆಂಟನ್ನು ನೀವು ಪ್ಲೇ ಮಾಡ್ಬೋದು ಇನ್ನು ಬ್ಯಾಟ್ರಿಗೆ ಬಂದರೆ ಈ ಫೋನಲ್ಲಿ ಕೇವಲ ನಾಲ್ಕು ಸಾವಿರದ ಮುನ್ನೂರ ಹತ್ತು ಎಮ್ ಎ ಎಚ್ ಕೆಪಾಸಿಟಿಯ ಬ್ಯಾಟ್ರಿ ಇದೆ ತುಂಬ ಸಣ್ಣದಾಯಿತು ನಂಗೆ ಅನಿಸ್ದಂಗೆ ಬಟ್ ಎಲ್ ಟಿ ಪಿ ಓ ಕೊಟ್ಟಿರೋದ್ರಿಂದ ಮ್ಯಾನೇಜ್ ಮಾಡಬಹುದೇನೋ ಒಳ್ಳೆ ಸ್ಟೆಬಿಲ್ ಸ್ಟೆಬಿಲಿಟಿಯನ್ನು ಕೊಟ್ಟರೆ ಆಪ್ಟಿಮೈಸೇಷನ್ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರಬಹುದೇನೋ ಸದ್ಯಕ್ಕೆ ನಾವು ಅದನ್ನು ಟೆಸ್ಟ್ ಮಾಡಬೇಕಾಗಿದೆ ಬಾಕ್ಸ್ ಒಳಗೆ ಅರವತ್ತೆಂಟು ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ ನೀವು ನಂಬಲ್ಲ ಈ ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ ಹದಿನೈದು ವ್ಯಾಟಲ್ಲಿ ಈ ಫೋನ್ ವೈರ್ಲೆಸ್ ಚಾರ್ಜ್ ಆಗುತ್ತೆ ಈ ಪ್ರೈಸ್ ರೇಂಜಿಗೆಲ್ಲ ವೈರ್ಲೆಸ್ ಚಾರ್ಜಿಂಗ್ ಬರೋಂಗಾಯ್ತಲ್ಲಪ್ಪ ಕ್ರೇಜಿ ಫೀಚರ್ ಇದಾದ ನಂತರ ಈ ಫೋನ ನಮಗೆ ಮೋಟೋದು ಸ್ಮಾರ್ಟ್ ಕನೆಕ್ಟ್ ಫೀಚರ್ ಕೂಡ ಸಿಗುತ್ತೆ ನಿಮ್ಮ ಪಿ ಸಿಗೆ ಲ್ಯಾಪ್ಟಾಪ್ಗೆ ನಿಮ್ಮ ಫೋನನ್ನು ಕನೆಕ್ಟ್ ಮಾಡ್ಕೊಬೋದು ಮಿರರ್ ಮಾಡ್ಕೊಬೋದು ಫೈಲ್ ಟ್ರಾನ್ಸ್ಫರ್ ಮಾಡ್ಕೊಬೋದು ಈ ಎಲ್ಲ ಫೀಚರ್ ಸಿಗ್ತಾ ಇದೆ ಸ್ಪೀಕರಿಗೆ ಬಂದರೆ ಸ್ಟೀರಿಯೋ ಸ್ಪೀಕರು ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಇದೆ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಡಾಲ್ ಬಿ ಅಟ್ಮೋ ಸ್ಪೀಕರು ಸೊ ಸ್ಪೆಷಲ್ ಸೌಂಡನ್ನು ಈ ಸಪೋರ್ಟ್ ಮಾಡುತ್ತೆ ಮತ್ತು ಎಡ್ ಟ್ರ್ಯಾಕಿಂಗ್ ಫೀಚರ್ ಎಲ್ಲ ಇದೆಯಂತಪ್ಪ ಅದು ಹೆಂಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ ಇದರಲ್ಲಿ ಎಡ್ ಟ್ರ್ಯಾಕಿಂಗ್ ಯೂಶಲಿ ಎಡ್ಫೋನ್ಗಳಲ್ಲಿ ಎಡ್ ಟ್ರ್ಯಾಕಿಂಗ್ ಫೀಚರ್ ಕೊಡ್ತಾರೆ ಇದರಲ್ಲಿ ಅದು ಹೆಂಗೆ ಎಡ್ ಟ್ರ್ಯಾಕಿಂಗ್ ಮಾಡ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಫೋನಿಗೆ ನಾವು ಹೆಡ್ಫೋನ್ ಕನೆಕ್ಟ್ ಮಾಡಿಕೊಂಡಾಗ ಈ ಒಂದು ಫೀಚರ್ ಕೆಲಸವನ್ನು ಮಾಡ್ಬೋದೇನೋ ಏನು ಕನೆಕ್ಟಿವಿಟಿಗೆ ಬಂದರೆ ಈ ಫೋನಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ ಸಿಕ್ಸ್ ಸಿಗ್ತಾ ಇದೆ ಒಳ್ಳೆಯ ವಿಷಯ ಬ್ಲೂಟೂತ್ ಐದು ಪಾಯಿಂಟ್ ನಾಲ್ಕನ್ನು ಸಹ ಕೊಟ್ಟಿದ್ದಾರೆ ಮತ್ತು ಹದಿನಾರು ಫೈ ಜಿ ಬ್ಯಾಂಡ್ಗಳು ಇದೆ ಸೂಪರ್ ವಿಷಯ ಎನ್ ಸಿಯನ್ನು ಸಹ ಕೊಟ್ಟಿದ್ದಾರೆ ಕ್ರೇಜಿ ವಿಷಯ ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸು ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇದೆ ಈ ಒಂದು ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ ನೀವು ಕೇಳ್ತಾ ಇದ್ದೀರಾ ಅಂದರೆ ನನಗೆ ಈ ಪ್ರೈಸ್ ರೇಂಜಿಗೆ ಈ ಫೋನಲ್ಲಿ ಇಷ್ಟ ಆಗಿದ್ದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಲುಕ್ ಕೂಡ ತುಂಬ ಪ್ರೀಮಿಯಮ್ ಆಗಿದೆ ಬೆಸಲ್ ಲೆಸ್ ಡಿಸ್ಪ್ಲೇ ಸಿಗ್ತಾ ಇದೆ ಡಿಸ್ಪ್ಲೇ ಟಾಪ್ನೋಚ್ ಕಾಂಪ್ರಮೈಸ್ ಆಗಿಲ್ಲ ರ್ಯಾಮು ಸ್ಟೋರೇಜ್ ಸ್ವಲ್ಪ ಕಡಿಮೆ ಆಯಿತು ಪ್ರೊಸೆಸರ್ ಸ್ವಲ್ಪ ಕಡಿಮೆ ಆಯಿತು ಅದನ್ನು ಬಿಟ್ಟರೆ ಉಳಿದ ಎಲ್ಲ ಸ್ಪೆಸಿಫಿಕೇಷನ್ ಕ್ಯಾಮ್ರಾ ಆಗಿರ್ಬೋದು ಬ್ಯಾಟ್ರಿ ಕಡಿಮೆ ಸ್ವಲ್ಪ ಚಾರ್ಜರ್ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ವಿಡಿಯೋ ರೆಕಾರ್ಡಿಂಗ್ ಫೋರ್ ಕೆ ಸಿಗ್ತಾ ಇದೆ ಸೆಕ್ಯೂರಿಟಿ ಚೆನ್ನಾಗಿದೆ ಎಸ್ ಚೆನ್ನಾಗಿದೆ ಎ ಐ ಫೀಚರ್ಗಳು ಚೆನ್ನಾಗಿದ್ದಾವೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಕೊಟ್ಟಿದ್ದಾರೆ ಈ ಸ್ಪೀಕರ್ ಚೆನ್ನಾಗಿದೆ ಈ ರೀತಿ ಕೆಲವೊಂದು ಫೀಚರ್ಗಳು ಹೆವಿ ಯುನೀಕ್ ಆಗಿದೆ ಈವನ್ ನೀವು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ರೂಪಾಯಿ ತೊಗೊಂಡ್ರೂ ಕೆ ಇದರಲ್ಲಿರುವಂಥ ಕೆಲವೊಂದು ಫೀಚರ್ಗಳು ನಿಮಗೆ ಅದರಲ್ಲಿ ಸಿಗದೆ ಇರ್ಬೋದು ಅದರಲ್ಲಿ ಪ್ರೊಸೆಸರ್ ಚೆನ್ನಾಗಿದ್ರೆ ಇದರಲ್ಲಿ ಚೆನ್ನಾಗಿಲ್ದೇ ಇರ್ಬೋದು ಸೊ ಈ ರೀತಿ ಹೆಂಗಪ್ಪ ಅಂದರೆ ಇದರಲ್ಲಿ ಚೆನ್ನಾಗಿದ್ರೆ ಅದರಲ್ಲಿ ಚೆನ್ನಾಗಿರಲ್ಲ ಸೊ ನೋಡಿ ನಿಮಗೆ ಈ ಬೆಲೆಗೆ ಈ ಫೋನ್ ಇಷ್ಟ ಆದರೆ ನಿಮ್ಮ ಒಂದು ಅವಶ್ಯಕತೆಯನ್ನು ಇದು ಮೀಟ್ ಮಾಡಿದ್ರೆ ಆಯಿತಾ ನಿಮಗೆ ಏನೆಲ್ಲ ಫೀಚರ್ ಬೇಕು ಅದರಲ್ಲಿ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಈ ಫೋನ್ನ ಒಂದು ಆಪ್ಷನ್ ಆಪ್ಷನ್ನಾಗಿ ಇಟ್ಕೊಬೋದು ಇದಿಷ್ಟು ಈ ಫೋನ್ನ ಬಗ್ಗೆನ ನಾನ್ ಎಷ್ಟು ಒಪಿನಿಯನ್ ನಿಮಗೆ ಇದ್ರ ಬಗ್ಗೆ ಏನಷ್ಟು ಕಾಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಈಡೀತಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ